ವಿಶ್ವವೇ ಬೆಂಗಳೂರನ್ನ ತಿರುಗಿ ನೋಡ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡ್ತಾ ಇರೋದು ಯಾಕೆ? ಹೆಸರು ಬದಲಾವಣೆ ಬಗ್ಗೆ ಡಿ ಕೆ ಶಿ ಹೇಳಿದ್ದೇನು ಗೊತ್ತಾ? ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಅಂತ ಹೆಸರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿ, ಡಿ ಸಿ ಎಂ ಅಥವಾ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರು ಓಡಾಡ್ತಾ ಇದ್ದಾರೆ. ಇನ್ನು ಇದು ಯಾವ ಕಾರಣಕ್ಕೆ ಹೆಸರು ಬದಲಾವಣೆ ಅಗತ್ಯತೆ ಇವಾಗ ಏನಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಬೆಂಗಳೂರಿನತ್ತ ಇಡೀ ಜಗತ್ತು ತಿರುಗಿ ನೋಡ್ತಾ ಇದೆ, ರಾಮನಗರವನ್ನೆಲ್ಲ ಬೆಂಗಳೂರನ್ನ ನೋಡ್ತಾ ಇದೆ, ಹೀಗಾಗಿ ಬೆಂಗಳೂರು ದಕ್ಷಿಣ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟರೆ ಜಾಸ್ತಿ ಬೆನಿಫಿಟ್ ಸಿಕ್ಕತ್ತೆ ಆ ಜಿಲ್ಲೆಗೆ ಅನ್ನುವಂಥದ್ದು. ಇನ್ನು ಅದು ಜಿಲ್ಲೆಯಾಗಿಯೇ ಉಳಿದ್ಕೊಳತ್ತೆ, ಬೆಂಗಳೂರಿನ ಭಾಗ ಅಂತ ಸೇರ್ಕೊಳೋದಿಲ್ಲ, ಜಿಲ್ಲೆಯಾಗಿಯೇ ಉಳಿದ್ಕೊಳತ್ತೆ, ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಆದರೆ ಅದಕ್ಕೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ, ಹೆಸರು ಮಾತ್ರ ಚೇಂಜ್ ಆಗುತ್ತೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ವಿಶ್ವವೇ ಬೆಂಗಳೂರನ್ನ ತಿರುಗಿ ನೋಡ್ತಾ ಇದೆ, ಹೆಸರು ಬದಲಾವಣೆ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಜಿಲ್ಲೆ ಹೆಸರು ಬದಲಾದ ನಂತರ ಅಭಿವೃದ್ಧಿ ಕೆಲಸಗಳು ಕೂಡ ಬೇಗ ಆಗಲಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇವಾಗ ರಾಮನಗರ ಅನ್ನೋ ಹೆಸರಿಟ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೆ ಏನು ಅಡ್ಡ ಬರ್ತಾ ಇದೆ ಇವರಿಗೆ ಅನ್ನೋದು ಇಲ್ಲಿ ಹುಟ್ಟುವಂತಹ ಪ್ರಶ್ನೆ. ಬಳಿಕ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಶೀಘ್ರದಲ್ಲಿಯೇ ಈ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಪಕ್ಕದಲ್ಲೇ ಆಂಧ್ರಪ್ರದೇಶದ ತಮಿಳುನಾಡು ಇದೆ, ಹಾಗಾಗಿ ಕೈಗಾರಿಕೆಗಳಿಗೂ ಕೂಡ ಅನುಕೂಲ ಆಗಲಿದೆ ಅಂತ ಹೇಳಿದ್ದಾರೆ. ಬೆಂಗಳೂರು ಈ ಬಗ್ಗೆ, ಬೆಂಗಳೂರು ಹೆಸರನ್ನ ಉಳಿಸ್ಕೊಳ್ಳೋದಿಕ್ಕೆ ಅಥವಾ ಈ ಬ್ರ್ಯಾಂಡನ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಎಂದಿದ್ದಾರೆ. ನನ್ನ ನೇತೃತ್ವದಲ್ಲಿ ಸಿ ಎಂ ಭೇಟಿ ಮಾಡಿದ್ದೆವು, ನಾವೆಲ್ಲರೂ ಕೂಡ ಬೆಂಗಳೂರಿನವರೇ. ಮೊದಲು ಬೆಂಗಳೂರು ಜಿಲ್ಲೆಗೆ ರಾಮನಗರ ಸೇರಿತ್ತು, ನಂತರ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲಾಗಿತ್ತು. ಈಗ ರಾಮನಗರ ಬದಲಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಹೆಸರು ಬದಲಾವಣೆ ಕೋರಲಾಗಿದೆ. ಇದಕ್ಕೆ ಸಿಎಂ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಅಂತ ಡಿ ಕೆ ಶಿ ತಿಳಿಸಿದ್ರು. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಲಿದೆ, ಬಳಿಕ ಹೆಸರು ಬದಲಾವಣೆ ಆಗಲಿದೆ. ಹೀಗಿರುವಾಗ ಈಗಿರುವಂತಹ ರಾಮನಗರವೇ ಹೆಡ್ ಕ್ವಾರ್ಟರ್ಸ್ ಆಗಿರಲಿದೆ. ಇನ್ನು ಮಾಗಡಿ, ಕನಕಪುರ, ಚನ್ನಪಟ್ಟಣ, ಹಾರೋಹಳ್ಳಿ ಬೆಂಗಳೂರು ದಕ್ಷಿಣ ವ್ಯಾಪ್ತಿಗೆ ಸೇರಲಿವೆ ಅಂತ ಡಿ ಕೆ ಶಿ ಅವರು ಉತ್ತರ ಕೊಟ್ಟಿದ್ದಾರೆ. ಇವ್ರು ಮಾತಾಡೋದು ಹೇಗಿದೆ ಅಂದರೆ, ಕೇವಲ ಹೆಸರೊಂದು ಬದಲಾವಣೆ ಆಗಿಬಿಟ್ರೆ ಎಲ್ಲಾನು ಕೂಡ ಮ್ಯಾಜಿಕ್ ರೀತಿಯಲ್ಲಿ ಬದಲಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿದೆ. ಆದರೆ ಕೇವಲ ಹೆಸರಿನಿಂದ ಅಲ್ಲಿ ಏನು ಅಡೆತಡೆ ಬರ್ತಾ ಇದೆ ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಒಂದು ಕಡೆ ಡಿ ಕೆ ಶಿ ಅವರು ರಾಮನಗರ ಹೆಸರನ್ನ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಅಂತ ಹೆಸರನ್ನ ಬದಲಾಯಿಸಿ ರಾಮನಗರವನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಪ್ರಯತ್ನಗಳನ್ನ ಸಹ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಇದಕ್ಕೆ ಅಡ್ಡಿಪಡಿಸ್ತಾ ಇರುವಂಥದ್ದು ಅಥವಾ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್. ಎಸ್ಪೆಷಲಿ ಈ ರೀತಿ ಮಾಡೋದ್ರ ಮೂಲಕ ಎಚ್ ಡಿ ಕೆ ಅವರಿಗೆ ಒಂದು ರೀತಿ ಕೌಂಟರ್ ಕೋಟ್ ಆಗಿದೆ ಈ ಕೆಲಸ. ಹಾಗಾಗಿ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ನಗರ ಇಂದ ಹಿಡಿದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು. ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನ ಬದಲಾವಣೆಯನ್ನ ಹಿಂದೆ ಬೆಂಗಳೂರು ಗ್ರಾಮಾಂತರ ಅಂತಾಯ್ತು, ಬೆಂಗಳೂರು ನಗರ ಜಿಲ್ಲೆ ಅಂತಾಯಿತು. ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲೇ ಇರ್ತದೆ. ಆದರೆ ನಾವು ರಾಮನಗರದ ಹೆಸರಿತ್ತು ಏನು ನಮ್ಮ ಬೆಂಗಳೂರು, ಯಾಕೆಂದರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಅಮೇರಿಕಾಗೆ ಹೋದರೆ ಯಾರು ನಾವು ಅಮೇರಿಕದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, ಯು ಕೆಗೆ ಹೋದರೆ ನಾವು ಯುರೋಪಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ